ಫಸ್ಟ್ ಆಫ್ ಆಲ್ ಅಫ್ಘಾನಿಸ್ತಾನ ಟೀಮ್ಗೊಂದು ಸೆಲ್ಯೂಟ್. ರಿಯಲಿ ಗ್ರೇಟ್, ನಿಜವಾಗಿಯೂ ಗ್ರೇಟ್. ಅಫ್ಘಾನಿಸ್ತಾನ ವರ್ಲ್ಡ್ ಕಪ್ನಲ್ಲಿ ಭಾಗಿಯಾಗ್ತಿರೋದು ಇದೇ ಮೊದಲೇನಲ್ಲ. ಕಳೆದ ಎರಡು ವರ್ಲ್ಡ್ ಕಪ್ಗಳಲ್ಲೂ ಅಫ್ಘಾನರು ಆಡಿದ್ರು, ಆದರೆ ಎರಡು ವಿಶ್ವಕಪ್ಗಳಲ್ಲಿ ಅಫ್ಘಾನಿಸ್ತಾನ ಗೆದ್ದಿದ್ದು ಒಂದು ಮ್ಯಾಚ್ ಅನ್ನು ಮಾತ್ರ. ಆದರೆ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಆಡಿರುವ ಏಳು ಮ್ಯಾಚ್ಗಳಲ್ಲಿ ನಾಲ್ಕು ಪಂದ್ಯಗಳನ್ನು ಗೆದ್ದುಕೊಂಡಿದೆ, ಎಂಟು ಪಾಯಿಂಟ್ಸ್ಗಳನ್ನು ಗಳಿಸಿದೆ. ಸೆಮಿಫೈನಲ್ ರೇಸ್ನಲ್ಲಿ ಅಫ್ಘಾನರು ಕೂಡ ಇದ್ದಾರೆ. ಅಫ್ಘಾನಿಸ್ತಾನದ ಪಾಲಿಗೆ ಇದು ನಿಜಕ್ಕೂ ಗ್ರೇಟೆಸ್ಟ್ ಅಚೀವ್ಮೆಂಟ್. ಹಂಗೋ ಹಿಂಗೋ ಅಫ್ಘಾನರು ಸೆಮಿಫೈನಲ್ಗೂ ಎಂಟ್ರಿ ಆದರೂ ಆಶ್ಚರ್ಯ ಇಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಅಫ್ಘಾನಿಸ್ತಾನ ತಂಡದ ಬಗ್ಗೆ ಮತ್ತು ಸೆಮಿಫೈನಲ್ ಎಂಟ್ರಿ ಚಾನ್ಸ್ ಬಗ್ಗೆ, ಹಾಗೆಯೇ ಪಾಕಿಸ್ತಾನ ಕ್ರಿಕೆಟ್ ಕುರಿತು ಒಂದಷ್ಟು ಹೇಳೋದಿದೆ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ನಿಮಗೆ ನೆನಪಿರಬಹುದು, 2003ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ವರ್ಲ್ಡ್ ಕಪ್ನಲ್ಲಿ ಕೀನಿಯಾ ತಂಡ ಸೆಮಿಫೈನಲ್ಗೆ ಬಂದಿತ್ತು. ಸೆಮಿಫೈನಲ್ನಲ್ಲಿ ಕೀನ್ಯಾವನ್ನು ಸೋಲಿಸಿ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಆಗಿತ್ತು. ಆಗ ಯಾರು ಕೂಡ ಕೀನ್ಯಾ ಸೆಮಿಫೈನಲ್ಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಆ ವರ್ಲ್ಡ್ ಕಪ್ನಲ್ಲಿ ಕೀನ್ಯಾ ಅದ್ಭುತವಾಗಿ ಕ್ರಿಕೆಟ್ ಆಡಿತು. ಸ್ಟೀವ್ ಟಿಕೋಲೋ ಕೀನ್ಯಾದ ಸ್ಟಾರ್ ಕ್ರಿಕೆಟಿಗರಾಗಿದ್ದರು. ಅಂದು ಕೀನ್ಯಾ ಸೆಮಿಫೈನಲ್ ತಲುಪುವಲ್ಲಿ ಭಾರತೀಯನ ಕೊಡುಗೆ ಕೂಡ ಇತ್ತು. ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ 1983ರ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ನಲ್ಲಿದ್ದಂತಹ ಸಂದೀಪ್ ಪಾಟೀಲ್ 2003ರ ವರ್ಲ್ಡ್ ಕಪ್ ವೇಳೆ ಕೀನ್ಯಾ ತಂಡದ ಕೋಚ್ ಆಗಿದ್ದರು. ಅಂದು ಘಟಾನುಘಟಿ ತಂಡಗಳ ಜೊತೆ ಸೆಣಸಾಡಿ ಸೆಮಿಫೈನಲ್ಗೆ ತಲುಪಿದ್ದು ಕೀನ್ಯಾ ಪಾಲಿಗೆ ದೊಡ್ಡ ಅಚೀವ್ಮೆಂಟ್ ಆಗಿತ್ತು. ಅದೇ ಕೊನೆ. ಆಮೇಲೆ ಕೀನ್ಯಾ ಕ್ರಿಕೆಟ್ ಟೀಮ್ ಈಗ ಅಕ್ಷರಶಃ ಹೇಳ ಹೆಸರಿಲ್ಲದಂತಾಗಿದೆ. ಈ ಬಾರಿ ವರ್ಲ್ಡ್ ಕಪ್ ಕ್ವಾಲಿಫೈ ರೇಸ್ನಲ್ಲೂ ಕೂಡ ಕೀನ್ಯಾ ಇರಲಿಲ್ಲ. ಕೀನ್ಯಾದ ಈಗಿನ ಕತೆ ಅದೇನೇ ಇರಲಿ, ಆದರೆ ಈಗ ಅಫ್ಘಾನಿಸ್ತಾನ ತಂಡದ ಪ್ರದರ್ಶನ 2003ರ ಕೀನ್ಯಾ ಟೀಮನ್ನು ನೆನಪಿಸಿರೋದಂತೂ ಸುಳ್ಳಲ್ಲ. ಜೊತೆಗೆ ಅಫ್ಘಾನಿಸ್ತಾನದ ಈ ಸಕ್ಸಸ್ನಲ್ಲೂ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟರ್ ಅಜಯ್ ಜಡೇಜಾ ಕೂಡ ಇದ್ದಾರೆ. ಟೂರ್ನಿಯ ಆರಂಭದಿಂದಲೂ ಅಫ್ಘಾನರು ಅತ್ಯಂತ ಸ್ಟ್ಯಾಂಡರ್ಡ್ ಕ್ರಿಕೆಟ್ ಆಡ್ತಾ ಬಂದಿದ್ದಾರೆ. ಚೇಸಿಂಗ್ ವೇಳೆ ಅಫ್ಘಾನಿಸ್ತಾನದ ಟಾಪ್ ತ್ರೀ ಬ್ಯಾಟ್ಸ್ಮನ್ಗಳೇ ಮ್ಯಾಚ್ ಮುಗಿಸ್ತಾ ಇದ್ದಾರೆ. ಬೌಲಿಂಗ್ನಲ್ಲಂತೂ ಸ್ಪಿನ್ನರ್ಸ್ ಮತ್ತು ಪೇಸ್ ಬೌಲರ್ಸ್ ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ನೆದರ್ಲ್ಯಾಂಡ್ ವಿರುದ್ಧದ ಮ್ಯಾಚ್ನಲ್ಲಂತೂ ಅಫ್ಘಾನಿಸ್ತಾನದ ಫೀಲ್ಡಿಂಗ್ ಕೂಡ ಟಾಪ್ ಕ್ಲಾಸ್ ಆಗಿತ್ತು. ನಾಲ್ಕು ರನ್ಔಟ್ಗಳನ್ನು ಮಾಡಿದರು. ಅಂತೂ ಸೆಮಿಫೈನಲ್ಗೆ ಎಂಟ್ರಿ ಆಗೋಕ್ಕೆ ಅಫ್ಘಾನಿಸ್ತಾನಕ್ಕೂ ಉತ್ತಮ ಚಾನ್ಸ್ ಇದೆ. ಇನ್ನೆರಡು ಮ್ಯಾಚ್ಗಳು ಬಾಕಿ ಇದ್ದು ಎರಡರಲ್ಲೂ ಕೂಡ ಅಫ್ಘಾನಿಸ್ತಾನ ಗೆಲ್ಲಬೇಕಿದೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲ್ಯಾಂಡ್ ಪೈಕಿ ಯಾವುದಾದ್ರೂ ಒಂದು ಟೀಮ್ ತನ್ನ ಉಳಿದಿರುವ ಮ್ಯಾಚ್ಗಳನ್ನು ಸೋಲ್ಬೇಕಿದೆ. ಈಗ ಅಫ್ಘಾನಿಸ್ತಾನಕ್ಕೆ ಚಾಲೆಂಜ್ ಆಗಿರೋದು ಅಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಆದರೆ ಅಫ್ಘಾನರ ಈ ಪರ್ಫಾರ್ಮೆನ್ಸ್ನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಉಳಿದಿರುವ ಮ್ಯಾಚ್ಗಳನ್ನು ಗೆಲ್ಲಲೇಬೇಕಾದಂತಹ ಒತ್ತಡಕ್ಕೆ ಸಿಲುಕಿವೆ. ಹೀಗಾಗಿ ಅಫ್ಘಾನಿಸ್ತಾನಕ್ಕೆ ಸೆಮಿಫೈನಲ್ಗೆ ಎಂಟ್ರಿ ಆಗುವ ಎಲ್ಲ ಅವಕಾಶ ಕೂಡ ಇದೆ. ಏನು ಬೇಕಾದರೂ ಆಗಬಹುದು. ಇವಿಷ್ಟು ಅಫ್ಘಾನಿಸ್ತಾನದ ಕಥೆ. ಆದರೆ ಇತ್ತ ಪಾಕಿಸ್ತಾನ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಫ್ಘಾನಿಸ್ತಾನಕ್ಕಿಂತಲೂ ಕೆಳಕ್ಕೆ ಬಿದ್ದಿದೆ. ಇಷ್ಟು ಸಾಲದಕ್ಕೆ ಆಡೋಕೆ ಬಾರದವರು ಈಗ ತಮ್ಮ ಹುಳುಕು ಮುಚ್ಚಿಕೊಳ್ಳೋಕೆ ಹೊಸ ಹೊಸ ಕಾರಣಗಳನ್ನು ನೀಡ್ತಾ ಇದ್ದಾರೆ. ಪಾಕಿಸ್ತಾನ ತಂಡ ಭಾರತಕ್ಕೆ ಬಂದಾಗಿನಿಂದಲೂ ಅವರ ಕೋಚ್ ಇಲ್ಲ ಅಲ್ಲಿನ ಮಾಜಿ ಕ್ರಿಕೆಟಿಗರು ಒಂದಲ್ಲ ಒಂದು ನಾನ್ ಸೆನ್ಸ್ ಸ್ಟೇಟ್ಮೆಂಟ್ಗಳನ್ನು ನೀಡ್ತಾನೆ ಇದ್ದಾರೆ. ಭಾರತದ ವಿರುದ್ಧ ಹೀನಾಯವಾಗಿ ಸೋತಾಗ ಪಾಕ್ ಕೋಚ್ ಮಿಕ್ಕಿ ಆರ್ಥರ್, ಇದು ICC ಟೂರ್ನಿ ಅಂತೆ ಕಾಣ್ತಿಲ್ಲ, BCCI ಟೂರ್ನಿ ಅಂತಿದೆ, ಸ್ಟೇಡಿಯಂನಲ್ಲಿ ಪಾಕಿಸ್ತಾನದ ಹಾಡು ಹಾಕಿಲ್ಲ, ಪಿಚ್ ಸರಿ ಇರಲಿಲ್ಲ ಅಂತೆಲ್ಲ ಪುಂಗಿ ಊದಿದ್ರು. ಅಷ್ಟೇ ಅಲ್ಲ, ಈಗ ಮತ್ತೊಂದು ಕಾರಣ ಕೂಡ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಪುವರ್ ಪರ್ಫಾರ್ಮೆನ್ಸ್ಗೆ ಪಾಕಿಸ್ತಾನ ಟೀಮ್ಗೆ ನೀಡಲಾಗಿರುವಂತಹ ಟೈಟ್ ಸೆಕ್ಯೂರಿಟಿ ಕಾರಣವಂತೆ. ಭಾರಿ ಭದ್ರತೆಯಿಂದಾಗಿ ಪಾಕಿಸ್ತಾನದ ಕ್ರಿಕೆಟಿಗರಿಗೆ ಕೊರೋನಾ ಟೈಮ್ನಲ್ಲಿದ್ದೀವೋ ಅನ್ನೋ ಫೀಲ್ ಬರ್ತಾ ಇದೆಯಂತೆ. ಯಾಕಂದರೆ ಪಾಕಿಸ್ತಾನ ಕ್ರಿಕೆಟಿಗರು ಮ್ಯಾಚ್ ಮುಗಿದ್ಮೇಲೆ ಹೋಟೆಲ್ ಸೇರಿದರು ಅಂದರೆ ಬಳಿಕ ಹೊರಗೆ ಸುತ್ತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಸಾಮಾನ್ಯವಾಗಿ ಪಾಕ್ ಕ್ರಿಕೆಟಿಗರು ಮ್ಯಾಚ್ ಇಲ್ಲದೇ ಇದ್ದಾಗ ಹೊರಗಡೆ ರೌಂಡ್ಸ್ ಹೊಡಿತಾರೆ, ಆದರೆ ಭಾರತದಲ್ಲಿ ಎಲ್ಲೂ ಹೋಗೋಕ್ಕೆ ಅವಕಾಶ ಸಿಕ್ಕಿಲ್ಲ. ಇದು ಪಾಕ್ ಪ್ಲೇಯರ್ಸ್ಗಳ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗಿದೆ ಅಂತ ಪಾಕಿಸ್ತಾನದ ಕೋಚ್ ಮಿಕ್ಕಿ ಆರ್ಥರ್ ಹೇಳಿದ್ದಾರೆ. ಅಲ್ಲ ಸ್ವಾಮಿ, ಪಾಕಿಸ್ತಾನ ಅಂತೇನಲ್ಲ, ಈವನ್ ಟೀಮ್ ಇಂಡಿಯಾ ಆಟಗಾರರು ಕೂಡ ಹೋಟೆಲ್ನಿಂದ ಹೊರಗೆ ಹೋಗ್ತಾ ಇಲ್ಲ. ಧರ್ಮಶಾಲಾದಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧದ ಮ್ಯಾಚ್ ಬಳಿಕ ಮರುದಿನ ರಾಹುಲ್ ದ್ರಾವಿಡ್ ಸೇರಿದಂತೆ ಟೀಮ್ ಇಂಡಿಯಾದ ಕೋಚಿಂಗ್ ಸ್ಟಾಫ್ ಮೆಂಬರ್ಸ್ ಹಿಮಾಚಲದಲ್ಲಿರುವಂತಹ ಬೆಟ್ಟವೊಂದಕ್ಕೆ ಟ್ರೆಕ್ಕಿಂಗ್ ಹೋಗಿದ್ರು. ಆದರೆ ನಮ್ಮ ಪ್ಲೇಯರ್ಸ್ಗಳಿಗೆ ಮಾತ್ರ ಅವಕಾಶ ನೀಡಿರಲಿಲ್ಲ. ಎಲ್ಲರೂ ಹೋಟೆಲ್ ರೂಮ್ನಲ್ಲೇ ಇದ್ದರು.
ಇದು ಬಿ ಸಿ ಸಿ ಐನ ಆದೇಶ ಕೂಡ ಆಗಿತ್ತು. ಯಾವ ಪ್ಲೇಯರ್ಸ್ಗಳಿಗೂ ಕೂಡ ಹೊರಗಡೆ ರೌಂಡ್ಸ್ ಹೊಡೆಯೋದಕ್ಕೆ, ಟ್ರೆಕ್ಕಿಂಗ್ ಮಾಡೋದಕ್ಕೆ ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಬಿ ಸಿ ಸಿ ಐ ನೀಡ್ತಾ ಇಲ್ಲ. ಯಾಕಂದರೆ ಪ್ಲೇಯರ್ಸ್ಗಳ ಸೇಫ್ಟಿ, ಅಂದರೆ ಟ್ರೆಕ್ಕಿಂಗ್ ಸಂದರ್ಭದಲ್ಲಿ ಯಾರಾದರೂ ಬಿದ್ದರೆ ಅಥವಾ ಇಂಜುರಿಗಳಿಗಾದರೆ ಅದು ಟೀಮ್ನ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಬಿ ಸಿ ಸಿ ಐ ಈ ಕಠಿಣ ಕ್ರಮವನ್ನು ಕೂಡ ಕೈಗೊಂಡಿದೆ. ಮ್ಯಾಚ್ ಸೋತಿದ್ದಕ್ಕೆ ಹೊರಗೆ ಬಿಟ್ಟಿಲ್ಲ, ಸೆಕ್ಯೂರಿಟಿ ಜಾಸ್ತಿ ಆಯಿತು ಅನ್ನೋದೆಲ್ಲ ಕಾರಣ ಅಲ್ವೇ ಅಲ್ಲ. ಹೊರಗೆ ಬಿಟ್ಟಿಲ್ಲ ಅಂದ್ರೇನು, ಪಾಕ್ ಪ್ಲೇಯರ್ಸ್ಗಳು ಹೋದಲ್ಲೆಲ್ಲ ಹೊರಗಡೆಯಿಂದಲೇ ಬಿರಿಯಾನಿ ಆರ್ಡರ್ ಮಾಡಿ ಹೋಟೆಲ್ಗೆ ತರಿಸ್ಕೊಂಡು ಬಾರಿಸ್ತಾ ಇದ್ದಾರೆ. ಪಾಕಿಸ್ತಾನಿಗಳ ಪುವರ್ ಪರ್ಫಾರ್ಮೆನ್ಸ್ಗೆ ರಿಯಲ್ ರೀಸನ್ ಅಂದರೆ ಬಿರಿಯಾನಿ ತಿಂದಿದ್ದೇ ಜಾಸ್ತಿ ಆಗಿರಬೇಕು. ಇದಿಷ್ಟೇ ಅಲ್ಲ, ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಹಸನ್ ರಾಜಾ ಮತ್ತೊಂದು ಹೊಸ ರಾಗ ಹೇಳಿದ್ದಾರೆ. ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಬೌಲರ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ನಮ್ಮ ಬೌಲರ್ಸ್ಗಳ ಬಗ್ಗೆಯೂ ಪಾಕಿಸ್ತಾನಿಗಳಿಗೆ ಡೌಟ್ ಬರೋಕ್ಕೆ ಶುರುವಾಗಿದೆ. ಐ ಸಿ ಸಿ ಮತ್ತು ಬಿ ಸಿ ಸಿ ಐ ಟೀಮ್ ಇಂಡಿಯಾಗೆ ಫೇವರ್ ಆಗಿದೆ. ಭಾರತದ ಬೌಲರ್ಸ್ಗಳಿಗೆ ಡಿಫ್ರೆಂಟ್ ಬಾಲ್ಗಳನ್ನು ನೀಡಲಾಗ್ತಾ ಇದೆ. ಹೀಗಾಗಿ ಸಿರಾಜ್ ಮತ್ತು ಶಮಿಯ ಬಾಲ್ಗಳು ಭಾರಿ ಸ್ವಿಂಗ್ ಆಗ್ತಾ ಇವೆ, ಅಷ್ಟೊಂದು ವಿಕೆಟ್ ಪಡಿತಾ ಇದ್ದಾರೆ. ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಪಾಕ್ ಮಾಜಿ ಕ್ರಿಕೆಟಿಗ ಹಸನ್ ರಾಜಾ ಆರೋಪಿಸಿದ್ದಾರೆ. ಭಾರತ ಬ್ಯಾಟಿಂಗ್ ಮಾಡುವಾಗ ಬೇರೆಯದ್ದೇ ಬಾಲನ್ನು ಯೂಸ್ ಮಾಡಲಾಗುತ್ತೆ, ಆದರೆ ಭಾರತೀಯ ಬೌಲರ್ಗಳು ಬೌಲಿಂಗ್ ಮಾಡೋ ಸಂದರ್ಭದಲ್ಲಿ ಬೌಲರ್ಸ್ಗಳಿಗೆ ಸಪ್ರೇಟ್ ಬಾಲನ್ನು ಕೊಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಟೀಮ್ ಇಂಡಿಯಾದ ಬೌಲರ್ಸ್ಗಳು ಅಷ್ಟೊಂದು ಸ್ವಿಂಗ್ ಮಾಡ್ತಾ ಇದ್ದಾರೆ, ಅಷ್ಟೊಂದು ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ವಿಕೆಟ್ಗಳನ್ನು ಪಡಿತಾ ಇದ್ದಾರೆ ಅನ್ನೋದು ಈ ಪಾಕಿಸ್ತಾನಿ ಮಾಜಿ ಕ್ರಿಕೆಟಿಗನ ಆರೋಪ. ಅಷ್ಟೇ ಅಲ್ಲ, 7-8 ಕ್ಲೋಸ್ ಡಿ ಆರ್ ಎಸ್ ಕಾಲ್ಗಳು ಭಾರತದ ಫೇವರ್ ಆಗಿ ನೀಡಲಾಗಿದೆ ಅಂತಾನು ಹೇಳಿದ್ದಾರೆ. ಆದರೆ ಮಾಜಿ ಕ್ರಿಕೆಟಿಗನ ಹೇಳಿಕೆಗೆ ಪಾಕಿಸ್ತಾನದವರೇ ಆದ ವಾಸಿಂ ಅಕ್ರಮ್ ಕಿಡಿಕಾರಿದ್ದಾರೆ. ಇಂಥ ಹೇಳಿಕೆಗಳನ್ನು ನೀಡಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮರ್ಯಾದೆ ತೆಗೆಯಬೇಡಿ ಅಂತ ಹಸನ್ ರಾಜಾಗೆ ಸಲಹೆ ನೀಡಿದ್ದಾರೆ. ಅಂತೂ ಪಾಕಿಸ್ತಾನದ ಕ್ರಿಕೆಟ್ ಯಾವ ಪರಿಸ್ಥಿತಿಗೆ ತಲುಪಿದೆ ಅನ್ನೋದಕ್ಕೆ ಅವರ ಸ್ಟೇಟ್ಮೆಂಟ್ಗಳೇ ಸಾಕ್ಷಿ. ಕುಣಿಯೋಕ್ಕೆ ಬಾರದವರಿಗೆ ನೆಲಡೊಂಕಾದರೆ, ಆಡೋಕ್ಕೆ ಬಾರದ ಪಾಕಿಸ್ತಾನಿಗಳಿಗೆ ಬಾಲ್, ಪಿಚ್ ಎಲ್ಲವೂ ಡೊಂಕಾಗಿದೆ. ಭಾರತಕ್ಕೆ ಬಂದ ಮೇಲೆ ಪಾಕಿಸ್ತಾನ ಟೀಮ್ ಒಂದೇ ಒಂದು ಮ್ಯಾಚ್ಗಳನ್ನು ಕೂಡ ಸರಿಯಾಗಿ ಆಡ್ತಾ ಇಲ್ಲ. ಟೀಮ್ನಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಬಾಬರ್ ಆಜಮ್ ಕ್ಯಾಪ್ಟನ್ಸಿ ಕೂಡ ಫೇಲ್ ಆಗ್ತಿದೆ. ಬಾಬರ್ ಆಜಮ್ ಸೇರಿದಂತೆ ಪಾಕಿಸ್ತಾನದ ಬಹುತೇಕ ಬ್ಯಾಟ್ಸ್ಮನ್ಗಳು ಕೂಡ ಮೇಲಿನ ಮೇಲೆ ಫೇಲ್ ಆಗ್ತಾನೇ ಇದ್ದಾರೆ. ಇನ್ನು ಬೌಲಿಂಗ್ ಕೂಡ ಪಾಕಿಸ್ತಾನದ್ದು ಎಫೆಕ್ಟಿವ್ ಆಗಿಲ್ಲ. ಪಾಕಿಸ್ತಾನದ ಬೌಲರ್ಸ್ಗಳು ಯಾವ ರೀತಿ ರನ್ ಬಿಟ್ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚೇ ಸಾಕ್ಷಿಯಾಗಿದೆ. ಆದರೂ ಕೂಡ ಪಾಕಿಸ್ತಾನಿಗಳು ತಮ್ಮ ಪೂವರ್ ಪರ್ಫಾರ್ಮೆನ್ಸ್ಗೆ ಈಗ ಭಾರತವನ್ನು ದೂರೋಕ್ಕೆ ಶುರು ಮಾಡಿದ್ದಾರೆ. ಒಂದಲ್ಲ ಒಂದು ಅನಗತ್ಯ ಹೇಳಿಕೆಗಳನ್ನು ನೀಡುತ್ತಾ ಕಾಂಟ್ರವರ್ಸಿ ಸೃಷ್ಟಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಪಾಕಿಸ್ತಾನ ಕ್ರಿಕೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋ ಬಗ್ಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.